ಸರಿಯಾಗಿ ನೀರು ಪೂರೈಕೆ ಮಾಡುತ್ತಾ ಇಲ್ಲ ಎಂದು ಆರೋಪಿಸಿ ಜೆಡಿಎಸ್ ನಿಂದ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಲಾಯಿತು ಕಳೆದ ಒಂದು ವಾರದಿಂದ ನೀರು ಸರಬರಾಜಿನಲ್ಲಿ ಭಾರಿ ವ್ಯತ್ಯಯವಾಗ್ತಾ ಇದ್ದು ಇದನ್ನು ಸರಿಪಡಿಸುವಂತೆ ಪಾಲಿಕೆ ಸದಸ್ಯ ನಾಗರಾಜ್ ಕಂಕಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಇವತ್ತು ಶಿವಮೊಗ್ಗ ಮಹಾನಗರಪಾಲಿಕೆಯಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ನಾವು ಮನೆ ಆಯುಕ್ತರಿಗೆ ನೂತನ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿವಿ ಉದ್ದೇಶ ಶಿವಮೊಗ್ಗ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು 3 ರಿಂದ 4 ತಿಂಗಳಲ್ಲಿ ಭಾರಿ ನೀರಿನ ಅಭಾವ ಆಗ್ತಾ ಇದೆ ಭಾರಿ ನೀರಿನ ಅಭಾವ ಅಂತಂದ್ರೆ ನಮಗೆ ರೆಗ್ಯುಲರ್ ಬರೋ ನೀರಿಗಿಂತನೂ ಕೂಡ 10% ಅಷ್ಟೇ ಬರ್ತಿದೆ 100% ನೀರು ಬರ್ತಾ ಇತ್ತು ಅಂತಂದ್ರೆ ಅದರಲ್ಲಿ 5-10% ನೀರು ಬರ್ತಾ ಇದೆ ದಿನ ಬೆಳಗ್ಗೆ ಮನುಷ್ಯ ಬೆಳಗ್ಗೆ ಎದ್ದಾಗಿಂದ ಇರ್ದಿ ಸಂಜೆ ಮಲಗೋ ತನಕನೂ ನಮಗೆ ನೀರಿನ ಅವಶ್ಯಕತೆ ಇದೆ ಆದರೂ ಕೂಡ ನೀರಿನ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ನೀಡುವಲ್ಲಿ ಶಿವಮೊಗ್ಗ ಮಹಾನಗರಪಾಲಿಕೆ ಅಧಿಕಾರಿಗಳು ಮತ್ತು ಆಡಳಿತರೋಡ ಬಿಜೆಪಿ ಪಕ್ಷದ ಏನು ಆಡಳಿತರೋಡ ಅವರೆಲ್ಲರೂ ವಿಫಲರಾಗಿದ್ದಾರೆ ಅಂತ ನಾವು ಇವತ್ತು ಮನವಿ ಕೊಡ್ತೀವಿ ಶಿವಮೊಗ್ಗ ನಗರದಲ್ಲಿ ಹಾದು ಹೋಗಿರೋ ತುಂಗಾ ನದಿಯಲ್ಲಿ ತುಂಬಾ ವ್ಯವಸ್ಥಿತವಾದಂತ ನೀರಿದ್ರು ಕೂಡ ಅದನ್ನ ಬಳಸಿಕೊಂಡು ಶಿವಮೊಗ್ಗ ನಾಗರಿಕರಿಗೆ ನೀರು ಕೊಡದ್ರಲ್ಲಿ ಇವತ್ತಿನ ಪಾಲಿಕೆಯ ವಿಫಲವಾಗಿದೆ ಈ ವಿಫಲತೆಯನ್ನು ಖಂಡಿಸಿ ಮನವಿ ಕೊಟ್ಟಿದ್ವಿ ನಮಗೆ ವ್ಯವಸ್ಥಿತವಾದಂತ ನೀರು ಕೊಡಬೇಕು 24x7 ಕೊಡ್ತೀವಿ ಅಂತ 3 ವರ್ಷ ಆದರೂ ಕೂಡ 50% ಕೂಡ ಕಾಮಗಾರಿ ಆಗಲಿದಂಗೆ ತಳ್ಳಾಗ್ತಿದ್ದಾರೆ ಸಾಕ್ತಾ ಇದ್ದಾರೆ ಇದನ್ನು ಕೂಡ ಖಂಡಿಸಿದೀವಿ ವ್ಯವಸ್ಥಿತವಾಗಿಬಿಟ್ಟು ನಮಗೆ 2 ಅವರ್ಸ್ ನೀರು ಬರಬೇಕು ವ್ಯವಸ್ಥಿತವಾಗಿ ತಣ್ಣ ಕೂಡ ದಾರ ಬಂದಂಗೆ ಬಂದ ಸರಿಯಾಗಿರ್ತಿಲ್ಲ ವ್ಯವಸ್ಥಿತ ದಪ್ಪಾಗಿ ನೀರು ಬರಬೇಕು ಫೋರ್ಸಲ್ಲಿ ನೀರು ಇರಬೇಕು ಅಂತೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ ಈ 2-3 ದಿನದಲ್ಲಿ ವ್ಯವಸ್ಥೆ ಪರಿಹಾರ ಆಗಿಲ್ಲ ಅಂತಂದ್ರೆ ಶಿವಮೊಗ್ಗ ನಗರದ ನಾಗರಿಕರ ಜೊತೆಗೆ ನಾವು ಜೆಡಿಎಸ್ ನವತಿ ನೇತೃತ್ವದಲ್ಲಿ ಖಾಲಿ ಕೊಡ ಪ್ರದೇಶನ ಕಾರ್ಪೊರೇಷನ್ ಮುಂದೆ ಮಾಡ್ತೀವಿ ಅಂತಾನೂ ಕೂಡ ಇವತ್ತು ಎಚ್ಚರಿಸಿದ್ದೇವೆ ಇದನ್ನ ಸರಿಪಡಿಸಿಕೊಳ್ಳಬೇಕು ಸಂಬಂಧಪಟ್ಟಂತ ಬೋರ್ಡ್ ಅಧಿಕಾರಿಗಳು ವಾಟರ್ ಬೋರ್ಡ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅವಾಗಲೇ ಬುದ್ಧಿ ಬರದು ಅಧಿಕಾರಿಗಳಿಗೆ ಅಂತಾನೂ ಕೂಡ ಮನವಿ ಮಾಡಿದ್ವಿ ಹಬ್ಬ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಯುಗಾದಿ ಬರ್ತಾ ಇದೆ ಮಾರಿಯಬ್ಬ ಬರ್ತಾ ಇದೆ ಇವಾಗ ಹೆಂಗ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹಬ್ಬ ಮಾಡೋದು ಹೆಂಗೆ ಜನರದು ಶಿವಮೊಗ್ಗ ತುಂಬಾ ಜನ ಬರ್ತಾ ಇರ್ತಾರೆ ಬಳಿಯೋದು ತೊಳೆಯೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ವ್ಯವಸ್ಥೆ ನೀರು ಬೇಕಾಗುತ್ತೆ ಇವೆಲ್ಲವೂ ಕೂಡ ಮನವರಿಕೆ ಮಾಡಿದೀವಿ ಕಮಿಷನರ್ಗೆ ಆಯುಕ್ತರಿಗೆ ಗಮನಕ್ಕೆ ತಂದಿದ್ದೀವಿ ಇವರನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀವಿ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರತಿಭಟನೆ ಅಂತ ಅನಿವಾರ್ಯವಾಗಿ ಮಾಡಬೇಕು ಈ ದಿನ ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಜನತಾದಳದ ವತಿಯಿಂದ ಶಿವಮೊಗ್ಗ ಮಹಾನಗರಪಾಲಿಕೆ ಆಯುಕ್ತರಿಗೆ ಹೊಸಮನೆ ಮತ್ತು ಶರಾದಿನಗರ ಬಡಾವಣೆಯಲ್ಲಿ ದಿನ ನಡೆಯುತ್ತಿರುವ ನೀರಿನ ಹಾಹಾಕಾರ ಬಗ್ಗೆ ಮನವಿ ಕೊಡೋದು ಕಾರ್ಯಕ್ರಮ ಇತ್ತಲ್ಲ ಒಂದೇ ಒಂದು ಈ ದಿನ ಹೊಸಮನೆ ಬಡಾವಣೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಿನ ಬೆಳಿಗ್ಗೆ ಶೇಕಡ 80 ಭಾಗ ಕಾರ್ಮಿಕರೇ ವಾಸವಾಗುವಂತಹ ಈ ಹೊಸಮನೆ ಮತ್ತು ಶರಾದಿನಗರ ಬಡಾವಣೆಗಳಲ್ಲಿ ಬೆಳಿಗ್ಗೆ ಎದ್ರೆ ನೀರಿಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಕೆಲಸ ಕಾರ್ಮಿಕರಿಗೆ ಕಾರ್ಮಿಕರು ಹೋಗಬೇಕು ನೀರಿಲ್ಲದಲೇ ಜನದ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಎಷ್ಟು ಬಾರಿ ಮನವಿ ಮಾಡಿದ್ರು ಸಹ ಮಹಾನಗರ ಪಾಲಿಕೆ ಆಗಿರ್ಬೋದು ವಾಟರ್ ಬೋರ್ಡ್ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಯಾಕೆ ಗಮನ ಕೊಡ್ತಾ ಇಲ್ಲ ಅಂತಲೇ ಅರ್ಥ ಆಗ್ತಾ ಇಲ್ಲ ಜನರ ಸಂಕಷ್ಟಗಳಲ್ಲಿ ಈ ಮಹಾನಗರ ಪಾಲಿಕೆ ಆಟಾಡಂತ ಕೆಲಸ ಮಾಡ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಹೊಸಮನೆ ಮತ್ತು ಶರಾದಿನಗರದ ಸಮಸ್ತ ಜನತೆ ಮಹಾನಗರ ಪಾಲಿಕೆಗೆ ಬಂದು ಮುಕ್ತಿಕೆ ಹಾಕಿ ಕಲಾಟಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಮ್ಮ ಮಹಾನಗರ ಕಾರ್ಯಾಲಯ